ಎಸ್, ಈಗೊಂದು ಜಸ್ಟ್ ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ ಸರ್. ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಕಾಲ್ ಮಾಡಬೇಕು, ಒಂದು ಡಾಲಿ ಸರು, ನಾಗಭೂಷಣ್ ಸರು, ಇಲ್ಲಾಂದರೆ ರಘು ದೀಕ್ಷಿತ್ ಸರು, ಇಲ್ಲಾಂದರೆ ನಿಮ್ಮ ಡೈರೆಕ್ಟ್ರು, ನಾಲ್ಕು ಜನಕ್ಕೆ ಯಾರಿಗೆ ಕಾಲ್ ಮಾಡ್ತೀನ ಟಕ್ ಅಂತ ಪ್ರ್ಯಾಂಕ್ ಮಾಡೋದಾದ್ರೆ? ಪ್ರ್ಯಾಂಕ್ ಮಾಡಬೇಕು. ನಾಗಭೂಷಣ ಮಾಡೋಣ. ಹ್ಞೂ, ಲೌಡ್ ಸ್ಪೀಕರ್ ಆನ್ ಮಾಡಿ. ಹಲೋ, ಎಲ್ಲಿದೆಯೋ? ಮನೆಯಲ್ಲಿ. ಹುಷಾರಾದ್ಯಾ? ಏನಿಲ್ಲ, ನಾಳೆ ಒಂಚೂರು ಕೆಲಸ ಇದೆ ನಿನಗೂ ನನಗೂ. ನನಗೆ ಶೂಟಿಂಗ್ ಹೋಗ್ಬೇಕಿತ್ತು ಆ್ಯಕ್ಚುಲಿ ಸರ್, ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದೀನಿ. ಅರ್ಲಿ ಮನೆ ಮಾಡಿ. ವಾ, ಮತ್ತೆ ಇದೊಂದು ಶೋ ರೆಡಿ ಮಾಡ್ಕೊಂಡಿದಾರಲ್ಲ ಎಲ್ಲ ನಿನ್ನ ಇಟ್ಕೊಂಡು? ಹೌದಾ? ಹಾಂ, ನನ್ನ ಇಟ್ಕೊಂಡು. ಹಾಂ ಸರಿ, ಈಗೇನು ನಮ್ಗೆ ಶೋ ಮಾಡ್ಕೊಡೋದು ನೀನು? ಇಲ್ಲ, ಯಾರು ನೀನು ನನ್ನ ಶೂಟಿಂಗ್ ಹೋಗ್ಬೇಕಿತ್ತು ಕಣೋ, ನಾಳೆ ಅರ್ಲಿ ಮಾರ್ನಿಂಗ್ ಹೋಗ್ಲೇಬೇಕು. ನಾಳೆ ಶೂಟ್ ಬಿಟ್ಬಿಟ್ಟು ಇಲ್ಲಿ ಕೂತಿರಲ್ಲ. ಏನ್ ಗೊತ್ತಾ ನಾಗ, ಈ ಸ್ನೇಹ ಸಂಬಂಧ ಅಂತ ಇರುತ್ತಲ್ಲ, ಅದಕ್ಕೊಂದು ಬೆಲೆ ಇರುತ್ತೆ. ಅವೆಲ್ಲ ಮೋಸ ಕಣ. ಈ ಫೋನ್ ಮಾಡಿದ್ದೇಳ ವಿಚಾರ. ಇಲ್ಲೋ, ಅದಕ್ಕೆ ಕಣ ಇವರೆಲ್ಲ ಹೇಳಿದ್ರು. ಈಗ ಮಹಾದೇವ ಹೇಳ್ದ ನೀನೇ ಮಾತಾಡು ಅಂತ, ಯಾಕಂದ್ರೆ ಸುಮನ್ ಅವ್ರು ಹೇಳಿದ್ರು ನಾಳೆ ನಾಗಭೂಷಣ ಇಟ್ಕೊಂಡು ಶೋ ಪ್ಲಾನ್ ಮಾಡ್ತಾ ಇದೀವಿ, ಬ್ಯಾಕ್ ಗ್ರೌಂಡ್ ಎಲ್ಲ ರೆಡಿ ಮಾಡಿಸಿದೀವಿ, ಇಲ್ಲೇ ಅವ್ರ ಆಫೀಸ್ ಕೆಳಗಡೆ ಅಂತೆ. ಎಲ್ಲ ಅವರು ನೀವು ಮಾಡ್ಕೊಳ್ಳಿ ಆಯ್ತಾ, ಎಲ್ಲ ನೀವು ಪ್ಲಾನ್ ಮಾಡ್ಕೊಬಿಡಿ, ನನಗೇನು ಹೇಳ್ಬೇಡಿ. ಈಗೇನು ಹೇಳ್ತಿರೋದು, ನಿನಗೆ ಹೇಳ್ತಿರೋದು, ಏನು ಪಕ್ಕದ ಮನೆಯವ್ರಿಗೆ ಫೋನ್ ಮಾಡಿ ಹೇಳ್ತಾ ಇದ್ದೀನಿ. ಅಲ್ಲಪ್ಪ, ನೀವು ನಾಳೆ ನೀವು ಹೇಳೋ, ನಿಂಗೆ ಗೊತ್ತು ತಾನೇ ಶೂಟಿಂಗ್ ಹೋಗ್ಬೇಕು, ನಾ ತಗರ ಪಲ್ಲ ಅಂತ. ನಾನೇ ಮಾಡಲಿ, ಅವ್ರು ಇವಾಗ ಬಂದಾಗ ಇವಾಗ ಹೇಳಿದ್ರೆ ಆಗಲ್ಲ ಅಂತೀನಿ ಅಷ್ಟೆ. ಇಲ್ಲ, ಒಂದು ಎಷ್ಟು ಗಂಟೆಗೆ ಹೊರಡೋ ನಾಳೆ ನೀನು? ನಾಳೆ ಬೆಳಿಗ್ಗೆ ಹೊರಡ್ಬೇಕು. ನೀವು ಆ್ಯಕ್ಚುಲಿ ಈಗ ಹೊರಡ್ಬೇಕು, ಆ್ಯಕ್ಚುಲಿ ಈಗಲೇ ಫೋನ್ ಮಾಡ್ತಾರೋ ಏನೋ ನಂಗೆ ಗೊತ್ತಿಲ್ಲ. ಒಂದು ಕೆಲಸ ಮಾಡೋಣ, ಬೆಳಿಗ್ಗೆಲ್ಲ ಶೂಟು ಬೆಳಿಗ್ಗೆ ಅವ್ರಿಗೆ ಕೇಳ್ತೀನಿ, ಈಗ ರಾತ್ರಿನೇ ರೆಡಿ ಮಾಡೋಕ್ಕಾಗತ್ತಾ ಅಂತ. ರಾತ್ರಿ ಮಾಡಿ ಬೆಳಿಗ್ಗೆ ಹೊರಟ್ಬಿಡು. ಏನು ಶೋನ ಅದು? ಗೊತ್ತಿಲ್ಲ, ಇವಾಗ ಕೇಳ್ಕೊಂಡು ನಿನಗೆ ಸ್ಕ್ರಿಪ್ಟ್ ಕಳಿಸ್ತೀನಿ, ಸ್ಕ್ರಿಪ್ಟ್ ಬರ್ದಿದಾರಂತೆ. ಯಾರು ಸ್ಕ್ರಿಪ್ಟ್ ಬರ್ದಿರೋದು? ಸುಮನ್ ಅವರೇ. ನೀನು ಅಂದ್ರೆ ಬೇಸಿಕಲಿ ನೀನು ಊರಿಂದ ತಪ್ಪಿಸ್ಕೊಂಬಿಟ್ಟಿರ್ತೀಯ, ಊರಿಂದ ತಪ್ಪಿಸ್ಕೊಂಬಿಟ್ಟು ಕಳೆದೋಗಿ ಇಲ್ಲಿ ಊಟ ತಿಂಡಿಗೂ ಇಲ್ಲದೆ ಓಡಾಡ್ತಾ ಇರ್ತೀಯ, ಆ ಥರ ಏನೋ ಮಾಡಿಕೊಂಡು ನಿನ್ನ ಸ್ಟ್ರಗಲ್ನ ತೋರಿಸೋದು ಅಂತ. ಗ್ರೀನ್ ಮೆಟಲ್ ಸರಿ ಕಣೋ, ನಾಗಭೂಷಣ ಸಾರಿ ಕಣೋ, ಆಯ್ತು. ಹಲೋ, ಇದು ಒಂದು ಪ್ರ್ಯಾಂಕ್ ಕಾಲ್ ಮಾಡಿಸಿದ್ರು ಸರ್, ಲೈವ್ ಅಲ್ಲಿ ಇದ್ದೀರಾ ಸರ್? ಅದು ಅವಾಗ ಕಟ್ ಮಾಡಿದೆ ಕಣ, ಅದು ಮ್ಯೂಟ್ ಮಾಡಿದ್ವಿ ನಾನೇನೆ, ಇವ್ರು ಮಾಡ್ಲಿಲ್ಲ. ಆದ್ರೂ ನನ್ಗೆ ಗೊತ್ತಾಗೋ, ನನಗೆ ಗೊತ್ತಲ್ಲ ನೀನು ಯಾವಾಗ ಪೀಕ್ ಹೋಗ್ತೀಯ ಅಂತ, ಹಾಗೆ ಇಮಿಡಿಯೇಟ್ ಆಗಿ ತೆಗೆದುಬಿಟ್ಟೆ ಲೌಡ್ ಸ್ಪೀಕರ್. ಸರಿ, ಮಲಗಿರು, ಬರ್ತೀನಿ. ಅವ್ರಿಗೆಲ್ಲ ಬೈಟ್ ಸೈಡ್ಸ್ ಬಿಡಿ ಸರ್, ಆರ್ಕೆಸ್ಟ್ರಾದು. ಸರಿ ಆಯ್ತು, ಒಂದು ಬೈಟ್ ಕೊಟ್ಬಿಡು ಹಂಗೆ, ಒಳ್ಳೆ ಒಳ್ಳೆ ಇದ್ರಲ್ಲಿ ಹೇಳಕ್ಕೆ. ಒಳ್ಳೇದು, ಗೊತ್ತಾದ್ಮೇಲೆ ಒಳ್ಳೇದು, ಒಳ್ಳೆ ಗೊತ್ತಾಗಿದೆ. ಸರಿ, ರಿಯಲ್ ಆಗ್ಬೋದು ಲೌಡ್ ಸ್ಪೀಕರ್ ಬರ್ತದೆ. ಯು ಆರ್ ರೆಕಾರ್ಡೆಡ್, ಗೋ ಆನ್. ಈ ಸಂಕ್ರಾಂತಿಗೆ ಒಂದು ಕನ್ನಡ ಸಿನಿಮಾ ಬರ್ತಾ ಇದೆ. ಸುಮಾರು ವರ್ಷಗಳ ಹಿಂದೆ ಬಾರಿಸು ಕನ್ನಡ ಡಿಂಡಿ ಮಾವ ಅಂತ ಒಂದು ಹಾಡನ್ನ ಎಲ್ಲರೂ ನೋಡಿದ್ರಿ. ಅದೇ ತಂಡ ಮತ್ತೊಂದು ಕನ್ನಡ ಸಿನಿಮಾದೊಂದಿಗೆ ಎಲ್ಲರ ಒಂದು ಸ್ಟ್ರಗಲ್ ಅಂತ ಇರುತ್ತಲ್ಲ, ಅದನ್ನ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಸ್ಟ್ರಗಲ್ ಅಂತ ಇದ್ದೇ ಇರ್ತದೆ, ಅದು ಅವನ್ ಯಾವುದೇ ಕ್ಷೇತ್ರದಲ್ಲಾರ ಇರ್ಲಿ. ಅಂತ ಒಬ್ಬ ಏನು ಆ ಸ್ಟ್ರಗಲ್ ಮಾಡಿ ಅದನ್ನ ಗುರಿ ಮುಟ್ತಾನ ಇಲ್ವಾ, ಇದೆಲ್ಲವನ್ನ ನೋಡೋದಕ್ಕೆ ಆಮೇಲೆ ಒಂದು ಒಬ್ಬ ಕಾಮನ್ ಮ್ಯಾನ್ ಸ್ಟ್ರಗಲ್ ಅಂತ ಹೇಳ್ಬೋದು ಇದನ್ನ. ಸೊ ಅಂತ ಒಂದು ಒಂದು ಅಪ್ಪಟ ಕನ್ನಡ ಸಿನಿಮಾವನ್ನ ನೋಡಲು, ಆಮೇಲೆ ಆರ್ಕೆಸ್ಟ್ರಾ ಅನ್ನೋದೇ ನಮ್ ಕಲ್ಚರ್ ಅದು, ಎಲ್ಲ ನಾವು ಚಿಕ್ಕನಿಂದ ನೋಡ್ ಬೆಳೆದಿರೋದು. ಸೊ ಅವ್ರ ಜೀವನ ಹೇಗಿರ್ಬೋದು, ಒಬ್ಬ ಅವ್ರ ಸ್ಟ್ರಗಲ್ ಹೇಗಿರ್ಬೋದು ಅಂತದನ್ನ ನೋಡೋದಕ್ಕೆ ಇದೇ ಸಂಕ್ರಾಂತಿ ಅಂತ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಈಗ ತಾನೇ ಒಂದು ಕಲ್ಚರ್ ಅಲ್ಲಿ ಬೈದ್ರಲ್ಲ, ಹೆಂಗೆ ಸರ್ ಬೈದಿದ್ದೀನಿ? ಮೈಸೂರು. ಒಂದ್ ನಿಮಿಷ ಪ್ರಶ್ನೆ ಕೇಳ್ತಾರಂತ ನೋಡು ಸರ್. ನಾಗಭೂಷಣ್ ಸರ್, ನೀರಜ್ ಅಂತ ನಮ್ಮ ಕೆಫೆ ಯೂಟ್ಯೂಬ್ ಚಾನಲ್ ಇಂದ. ಹಾಯ್ ಸರ್. ಹಾಯ್ ಸರ್, ಆರಾಮ ಸರ್? ಒಳ್ಳೆ ಟೋನ್ ಅಲ್ಲಿ ಬೈದ್ರ ಸರ್, ಹೆಂಗ್ ಬೈದ್ರ ಸರ್, ಆ ಕಲ್ಚರ್ ಅಲ್ಲಿ ಹೇಳಿ ಸರ್. ಪಾಪ ಅವ್ರಲ್ಲೋ ಎಲ್ಲ ಆಫ್ ಮಾಡಿದ್ರಿ, ಇಲ್ಲ ಎಲ್ಲ ಇದಾರೆ, ಒಂದ್ 50 ಜನ ಇದಾರೆ ಇಲ್ಲಿ. ಅಯ್ಯೋ ದೇವ್ರೆ, ಈ ತರ ಸಾರಿ, ಅದು ನಮ್ಮಿಬ್ರು ಪರ್ಸನಲ್ ಅದು. ಹೌದಾ?
ಒಳ್ಳೆ ಈಗ ಬೈದಿರೋದಲ್ಲ ಮನೆಗೋಗಿ ಬೈಸ್ಕೊಳ್ಳಿ ಮನೆಗೋಗಿ ಬೈತಾರ ಸರ್ ಓಕೆ ಸರ್ ಓಕೆ ಆಯ್ತು ಥ್ಯಾಂಕ್ ಯು ನಾಗಭೂಷಣ ತುಂಬಾ ಮರ್ಯಾದೆ ಕೊಟ್ಟಿದ್ದಾರೆ ಓಕೆ ಇದು ನಾನೇ ಕಲ್ಲೇ ತಕೊಂಡಿದ್ದು ನೀನು ಏನ್ ಮಾಡಕ್ಕಾಗತ್ತೆ ಇದೆಲ್ಲ ಚೆನ್ನಾಗಿರಲ್ಲ ಬಿಡಿ ಏನ್ ಮಾಡಕ್ಕಾಗಲ್ಲ ನಾನು ರಿಸ್ಕ್ ತಗೊಂತಿರಲ್ಲ ನೀವ್ ಮಾತ್ರ ಹನಿಮೂನ್ ಮಾಡ್ಕೊಂಡು ಆರಾಮಾಗಿ ಸೆಟ್ಲ್ ಆಗ್ಬಿಟ್ರ ಸರ್ ಅವ್ರಿಗೆ ಏನಾದ್ರೂ ಆರ್ಕೆಸ್ಟ್ರಾ ಮಾಡ್ಬೇಕಲ್ಲ ಓಕೆ ಬೈ ಥ್ಯಾಂಕ್ ಯು ಸರ್ ಚೆನ್ನಾಗಿತ್ತು